ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು, ನನ್ನ ಹೆಸರು ಮಹದೇಶ್ವರ್ ಬಿ ಲಿಂಗದಾಳ್ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಭೂ ವಿಕಾಸ ಫಾರ್ಮೆಂಟ್ ನರ್ಸರಿಯಿಂದ ನಾನು ಈ ಜಮೀನಿಗೆ ಒಂದು ಒಳ್ಳೆಯ ರೈತರನ್ನ ಭೇಟಿ ಮಾಡ್ತಿದ್ದೇನೆ. ನಾನಿವತ್ತು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ದನಶೆಟ್ಟಿ ತಾಂಡ್ಯದ ರಾಮು ಹೀರು ಪವಾರ ಅಂತಕ್ಕಂಥ ರೈತರನ್ನು ಪರಿಚಯ ಮಾಡಿಸ್ಲಿಕ್ಕೆ ಬಂದಿದ್ದೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿವಸ ರಾಮು ಹೀರು ಪವಾರ ಅಂತಕ್ಕಂಥ ರೈತರನ್ನು ತಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇವರೇ ರಾಮು ಹೀರು ಪವಾರ ಅವರು, ತಮ್ಮ ಪರಿಚಯವನ್ನು ನಮ್ಮ ರೈತರಿಗೆಲ್ಲ ಹೇಳಬೇಕು ಅಂತ. ನಮಸ್ಕಾರ ರೀ, ನಾನು ರಾಮು ಹೀರು ಪವಾರ ಸರ. ಈಗ ನಮ್ಮ ಪತ್ನಿ ಅವರು ಕಮಲಾಬಾಯಿ, ನಮ್ಮ ಸಂಜು ಮಗ, ಈ ನಮ್ಮನೇ ಆದ ಉಮೇಶ ಅಂದ್ರೆ ಒಂದು ಇಬ್ಬರು ಮಕ್ಕಳು ರೀ. ನಮ್ಮದು ಒಬ್ಬ ಗೋವಾದಾಗ ಅದಾನೆ ಸರ, ಒಬ್ಬ ಹೊರಗಿನ ದೇಶ ಅಮೇರಿಕಾ ಹೋಗ್ಯಾರ ರೀ. ಅವರು ನನ್ನ ದೊಡ್ಡ ಮಗಂದಿದ್ದೆ, ಅವರು ಒಂದು ಏನೋ ಈ ಮಾಡಬೇಕಂತ ಅವ್ರ ತಲೆಯಾಗ ಬಂದು ಈಗ ನಾವು ಕಷ್ಟಪಟ್ಟು ಜಮೀನು ತೊಗೊಂಡು ಒಂದು ಏನೋ ನನಗೆ ಒಂದು ಇದು ಬತ್ತರಿ, ಅದು ಮಾಗನೆ ಮಾಗನೆ ಅಂತ ಭಾಳ ಹೇಳ್ತಾರಪ್ಪ ತಮ್ಮ. ಈ ಮಾಗನೆ ಅಂಥದ್ದು ಏನಾದರೂ ನೋಡೋದು ತಂದು ಕೂಡಲೇ ನನ್ನ ಮಗ ಅಮೇರಿಕಾಗೆ ಹೋದವ, ಅದು ಹಿಡಿಯೋ ತಕ್ಕೊಂಡ್ರಿ ಮೊಬೈಲ್ ತಂದು ಕೃಷಿ ಖಾತೆ ಒಳಗಿನ ಕೇಂದ್ರದೊಳಗೆ ತಕ್ಕೊಂಡು ಹಿಂಗಾದಪ್ಪ ಇದು ಹ್ಯಾಂಗೆ ಮಾಡಬೇಕು ಅನ್ನೋದಾಗ ಅಲ್ಲಿ ನಿಮ್ಮ ನಂಬರ್ ತೊಗೊಂಡೇವ್ ರೀ. ನಂಬರ್ ತೊಗೊಂಡು ಕೇಸಿಂದ ಆಮೇಲೆ ನಮ್ಮ ಹುಡುಗ ಡೈರೆಕ್ಟ್ ಅಲ್ಲಿ ಬಂದು ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ತಂದು ಕೇಸಿಂದ ಅದು ಹಚ್ಚಕ್ಕೆ ತಲೆ ಹಾಕೊಂಡು ಸ್ಟಾರ್ಟ್ ಮಾಡೋ ಸರ್. ಅಲ್ಲ, ಈಗ ನಾವು ಹಚ್ಚಿಕೊಟ್ಟೇವೆ ಅಂತ ಬಂದು ಎಲ್ಲ ಹಚ್ಚಿ ಎಲ್ಲ ಡಿಕ್ಲರೇಷನ್ ಮಾಡಿ ಕೊಟ್ಟು ಹೋಗಿ. ನಮಸ್ಕಾರ, ನಾನು ಸಂಜಯ್. ನಾನು ಸಾತಾರದಲ್ಲಿ ಬ್ರಿಟಾನಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಇದು 5 ಎಕರೆ ಜಮೀನು. 5 ಎಕರೆ ಜಮೀನಲ್ಲಿ ಯಾವ ಥರದ್ದು ಬೆಳೆ ಹಾಕಿದ್ರು ಅದಕ್ಕೆ ಲಾಭ ಕೊಡ್ತಾ ಇರಲಿಲ್ಲ. ಟಮಾಟೆ ಹಾಕಲಿ, ಈರುಳ್ಳಿ ಹಾಕಲಿ, ಯಾವ ಥರದ್ದು ಗೋಧಿ ಜೋಳ ಏನು ಹಾಕಿದ್ರು ಆ ಥರದೇ ದುಡ್ಡಂತೂ ಬರ್ತಾ ಇರಲಿಲ್ಲ. ಏನು ಬಂದರೂ ಲಾಸ್. ಅದಕ್ಕೆ ನಾವು ನಮ್ಮಪ್ಪವ್ರು ಒಬ್ಬರೇ ಇರೋದು, ನಾವೆಲ್ಲ ಹೊರಗಿರೋದು. ಅದಕ್ಕೋಸ್ಕರ ನಾವು ನಮ್ಮ ದೊಡ್ಡಬ್ರದ್ರು ಪ್ಲ್ಯಾನ್ ಮಾಡಿದ್ದು ಏನರೇ ಹಾಕೂ 10-15 ವರ್ಷದಲ್ಲಿ ಏನಾದರೂ ಬರಬೇಕು ನಾವು ದುಡಿಯೋಂಥದ್ದು, ನಾವು ನಾಳೆ ಬಂದ್ರೂ ಇದ್ರದ್ದು ಲಾಭ ತಕ್ಕೋಬೇಕು ಅಂಥೇಳಿ ನಮ್ಮ ಬ್ರದರ್ ಅವರು ಯೋಚನೆ ಮಾಡಿದರು. ಯೋಚನೆ ಮಾಡಿದಾಗ ಅವ್ರು ಯೂಟ್ಯೂಬಲ್ಲಿ ಸಾಕ ಇರ್ತಿದ್ರು, ನೋಡ್ತಾ ಇದ್ದರು ಅದು ಇದು ಕೃಷಿ ಬಗ್ಗೆ. ಮತ್ತು ಅವ್ರದ್ದೊಂದು ವಿಚಾರ ಆಯಿತು, ಮೋಗಿಣಿ ಅಂತ ಗಿಡದ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ತು. ಮತ್ತು ಅವರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಭೂ ವಿಕಾಸ ಅಂತ ಅಂಕಲ್ ಅವ್ರದ್ದು ಯೂಟ್ಯೂಬಲ್ಲಿ ಹೆಸರಿತ್ತು. ಅವರಲ್ಲಿ ಅವ್ರು ನಮ್ಮ ಅಣ್ಣವ್ರು ಹೋಗಿ ಮೀಟಾಗಿ ಅವರನ್ನು ಮಾಹಿತಿ ಕೇಳಿ ಅವರೇ ಬಂದು ಈ ಗಿಡಗಳನ್ನೆಲ್ಲ ಹಚ್ಚಿ ಅವರೇ ಸ್ವಲ್ಪ ನಮಗೆಲ್ಲ ಮಾಹಿತಿ ಕೊಟ್ಟು ಔಷಧಿ ಹೇಗೆ ಕೊಡಬೇಕು, ಯಾವ ಥರ ನೀರು, ಯಾವ ಥರ ಔಷಧವನ್ನು ಕೊಡಬೇಕು ಅನ್ನೋದು ಎಲ್ಲ ಹೇಳಿಕೊಟ್ಟಿದ್ರು ಅವರೇ. ಮತ್ತು ಅವ್ರ ಮಗ ಚಿಕ್ಕ ಮಗನೂ ಬಂದಿದ್ದ, ಅವರೆಲ್ಲ ಹಚ್ಚಿ ಹೋಗಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ಅದು ಹೆಲ್ಪ್ ಮಾಡೋದ್ರಿಂದ ಈ ಥರ ಪ್ಲ್ಯಾನ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ತುಂಬ ಜನ ಬಂದು ನೋಡಿ ಹೋಗ್ತಾ ಇದ್ದಾರೆ ನಮ್ಮ ಹೊಲಗಳನ್ನೆಲ್ಲ. ಇಂಡಿ ತಾಲೂಕಿನ ಎಷ್ಟು ಜನ ಇರ್ತಾರೆ, ಎಲ್ಲ ರೈತರು ಬಂದು ಏನು ಹಾಕಿದ್ದಾರೆ ಯಾವ ಥರದ ಗಿಡ ಅಂಥೇಳಿ ಕೇಳ್ತಾರೆ, ಬಂದು ನೋಡ್ತಾರೆ, ನಮ್ಮಿಂದ ನೋಡಿ ಹೋಗ್ತಾ ಇದ್ದಾರೆ, ತುಂಬ ಆನಂದ ಆಗ್ತಾ ಇದೆ. ಹೆಜ್ಜಾಡಲ್ಲ ಹೋತಾನೆ ಮಜ ಮುಲ್ಗ ಹೋತ ಥೋರ್ಲ ಮಜ ಮುಲ್ಗ ಅಸೋ ಥಾಲೆ ಹೆ 3 ಮುಲ ಆಯ 3 ಮುಲ್ಯಾಂಸಾಠಿ ಕಾಯ ತರ ಕರಾಯ್ಚ ಮರೂನ್ ಹೆಜ್ ಅಸ ಝಾಡ ಲಾವಲೆ ಮಜ ಮುಲ್ಗ್ಯಾನ ದುಸರ ತೇಜಾಪೇಕ್ಷಾ ಪಾಟ್ಚ ಕಾಯ ತರ ಹೋಯ್ತೀಲ್ ಅಸ ಪುಡ ಅಸ ಝಾಡ ಲಾವಲೆ ಮಜಿ ಆಯ್ ಬಾಪಾಲಾ ಹೋತ್ ನಾಯಿ ಮನೂನ್ ಚೆನ್ನಿ ಬಿಜವಾಯ್ಚ ಹೆಜ ಹೋತ್ ನಾಯಿ ಶೇತಿಕಡೆ ಜಾಯಾಚ ಹೋತ್ ನಾಯಿ ಮನೂನ್ ಚೆನ್ನಿ ಝಾಡ ಲಾವಲೆ ತೆ. ರಾಮು ಅವರೇ, ಹಾಂ ಹೇಳಿರಿ ಸರ್. ಭಾಳ ಖುಷಿಯಾಯಿತು, ಯಾಕಂದರೆ ನಮ್ಮ ನರ್ಸರಿಯಿಂದ ತಂದು ಹಚ್ಚಿರಿ, ಭಾಳ ಚೆನ್ನಾಗಿ ನೋಡ್ಕೊಂಡಿರಿ, ಚೆನ್ನಾಗಿ ಬೆಳೆಸಿದ್ರಿ, ನಾವು ಹೇಳ್ದಂಗೆ ಭಾಳ ಚಂದ ಬೆಳೆದಿರಿ. ಅದರ ಒಂದು ನನಗೆ ಖುಷಿ ಆಗ್ತದೆ, ಇದರ ಜೊತೆಗೆ ನೀವು ಇಲ್ಲಿ ಗೋಧಿ ಮಾಡಿರಿ, ಮತ್ತೆ ಏನೇನು ಮಾಡಿದಿರಿ ಹಚ್ಚಿದ ಮೇಲೆ? ನೋಡಿರಿ ಸರ, ಫಸ್ಟ್ ಈಗ ಹಚ್ಚಿದ ಬಳಕ ರೀ ನಾ ಸ್ಟಾರ್ಟ್ ಅಂತ ಚಾಲು ಮಾಡ್ತೀನಿ ಸರ. ನಾ ಹೊಲ ತಗೊಂಡು 30 ವರ್ಷ ಐತಿ ಸರ. 30 ವರ್ಷ ಐತಿ ರೀ. ನಾ ಪೈಲೆ ರೇಷ್ಮೆ ಮಾಡ್ತೀನಿ ಸರ. ರೇಷ್ಮೆ ಮಾಡಿ ಮಾಡಿ ಮುಂದೆ ಒಂದು 20 ವರ್ಷ ರೇಷ್ಮೆ ಮಾಡಿದ್ರಿ. ರೇಷ್ಮೆ ಮಾಡಿದ ಕೂಡಲೇ ಬರಗಾಲ ಬಿತ್ತರಿ, ಬರಗಾಲ ಬಿದ್ದ ಕೂಡಲೇ ಎಲ್ಲ ಇಲ್ಲಿ ಎಲ್ಲ ಸಂಚಾರ ಬಿಟ್ರಿ ಸರ. ಸಂಚಾರ ಬಿಟ್ಟು ದೇಶ ಸೇರ್ಕೊಂಡ್ರಿ. ನನ್ನ ಸಣ್ಣ ಮಕ್ಕಳು ಸಣ್ಣ ಇದ್ದರು, ಸಣ್ಣ ಮಕ್ಕಳಿಗೆ ಎಲ್ಲ ಹಾಸ್ಟ್ಲಾಗ ಒಗೆದು ನಾನು ದೇಶನ ಸೇರಿಬಿಟ್ಟು 34 ವರ್ಷ ಹೊಳ್ಳಿ ಬರಲಿಲ್ಲ ಸರ. ಹೊಲ ರೊಕ್ಕ ಕೊಟ್ಟು ಹೊಲ ಖರೀದಿ ಮಾಡಿದ್ರೆ ಇಷ್ಟ ತಗೊಂಡ್ರು, ಯಾರು ತಿಂದರು ಯಾರು ಮಾಡಿದ್ರು ಏನೋ ಗೊತ್ತೇ ಆಗಿಲ್ಲ ಸರ. ಎಲ್ಲ ಹಣ ಮುಟ್ಟತನ ಬರಬೇಡ ಅಂತ ಒಂದು ಅಭಿಪ್ರಾಯ ಮಾಡಿಕೊಂಡು ಅಲ್ಲೇ ದುಡಿಯತ್ತೇವೆ ಸರ.
ನೋಡು ಆಮೇಲೆ ಬಂದು ನಮ್ಮ ಮಗ ಮಕ್ಕಳು ದೊಡ್ಡವರಾದ್ರು ಅಲ್ಲಿ ಒಬ್ರು ಇಲ್ಲಿ ಅವರು ಹೋದ್ರು ತಿಳುವಳಿಕೆ ಆಯಿತು. ಅಪ್ಪ ನೀ ಎಷ್ಟು ದುಡಿತಿ ಬೇಡ ಬೇಡ ತಂದು ಗೆಸಿನ ಏನು ಮಾಡಿದ್ರು. ಅವ ನಮ್ಮ ಅಮೆರಿಕ ಇದ್ದ ನಮ್ಮ ಎರಡನೇ ಮಗ ಬೋರ್ ಹೊಡಿಯಪ್ಪ ಪತ್ರ ಶೆಡ್ ಹಾಕು ಹಾಕೇಶಿಂದ ನೀನು ಎಷ್ಟು ದುಡಿತಿ ಆಗಲ್ಲ ಅಮ್ಮಗಾಗಲ್ಲ ನಿನಗೂ ಆಗಲ್ಲ ತಂದು ಕೂಡಲೇ ಬಂದೇವ್ರಿ ಬಂದು ಬೋರ್ ಹೊಡೆದೇವು ಎಲ್ಲ ಬಂದೇವ್ರಿ. ಲಾಕ್ಡೌನ್ದಾಗ ಅವ್ರು ಬಂದುಬಿಟ್ರಿ ಈ ಕಡೆಗೆ ಅಮೇರಿಕಾದಿಂದ ಬಂದುಬಿಟ್ರಿ. ಬಂದು ಕೂಡಲೇ ಅವ್ರು ಏನು ಮಾಡ್ತಾರೆ ರೀ ಹಿಂಗಾದ್ರೆ ಬಗೆಯಿರಲ್ಲ ಬೋರ್ ಹೊಡೆದು ನೀರು ಐತಿ ಛಲ ಚೆನ್ನಾಗಿ ಐತಿ ನೀ ಏನಾದ ಒಂದು ನಾವೊಂದು ಏನಂದ್ರಿ ಅದು ಮೋಗನಿ ಮಗನಿ ಅಂತಂದು ಜರ ಚರ್ಚೆನೂ ಇತ್ತು ರೀ ಸರ್ ನನಗೆ ಚರ್ಚೆ ಇರೋ ಕಾಲಾಗ ನಾನು ನಮ್ಮ ಮಗನಿಗೆ ಏನಂದೆ ಇದು ಹೆಂಗಿಂಗೆ ಮೋಗನಿ ಗಿಡ ಅಂತ ಹೇಳ್ತಾರತ್ತಮ್ಮ ಮತ್ತು ಹ್ಯಾಂಗೆ ಮಾಡೋದು ಇದರ ಬಗ್ಗೆ ಏನ್ರಿ ಮಾಹಿತಿ ತಗೋ ಅದು ಏನು ಮೊಬೈಲ್ದಾಗ ಬರ್ತಿರ್ತಾವತ್ತ ಅದು ಎಲ್ಲ ಬಿಚ್ಚಿ ನೋಡು ನೋಡಿ ಅದು ಎಲ್ಲಿರ್ತಾರ ಅವ್ರಿಗ ಫೋನ್ ನಂಬರ್ ತೊಗೊಂಡು ಅವ್ರಿಗೆ ಅವರು ಜರ ಭೇಟಿ ಮಾಡಿ ಏನ್ರಿ ಮಾಡೋನು ಅಂತ ನಾವು ಆ ತಲೆಗೆ ತೊಗೊಂಡ ಸರ. ಇದ್ರಾಗ ಉಳ್ಳಾಗಡ್ಡಿ ಬೆಳೆದೇವು ರೀ ಹೂವು ಹಾಕಿದೆವು ತಮಾಟಿ ಹಾಕಿದೆವು ಅಂದ್ರೆ ಅದು ಮಾಡೋದಕ್ಕೆ ಲಾವಾಡಿಕ್ಕೆ ನಮ್ಗೆ ತಿನ್ನಕ್ಕೆ ಮೇಕಪ್ಪೇ ಆಗಲಾಗ್ತು ಅದೇನು ಫಾಯ್ದೆ ಇಲ್ಲರಿ ಸರ. ಅಂದ ಒಂದು ದೊಡ್ಡ ಏನರ ಮಾಡೋಣ ಅಂತಂದು ನಮ್ಮ ಮಗ ಮಾಡಿ ಅದು ಇಷ್ಟು ಇದು ಮಾಡ. ಈಗಾಗಲೇ ನಮ್ಮ ನೀವೇನಿವತ್ತು 1700 ಗಿಡ ಏನು ಹಚ್ಚಿದ್ದೀರಿ ಈ ಗಿಡಗ ಅನ್ನು ಬರೋನೇ ನೋಡು ಬಟ್ ನಾವು ಎಕರೆಗೆ ಇಷ್ಟು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೋತೀವಿ. ಈಗ ನಮ್ಮ ಜೊತೆಗೆ ಒಂದು ಸುಮಾರು 4 ವರ್ಷದಿಂದ ಒಂದು 2000 ಎಕರೆ ಮೇಲೆ ನಾವು ಗಿಡ ಹಚ್ಚಿದ್ದೀವಿ. ಇವರಿಗೆಲ್ಲ ಒಂದು ಮತ್ತೆ ನಾವು ಲಾಭ ಕೊಡಿಸ್ಬೇಕು ಯಾಕಂದರೆ 10-12 ವರ್ಷ ಮಟ್ಟ ಒಮ್ಮೆಲೆ ದುಡ್ಡು ಬರ್ತದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಲಾಭ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೆತ್ರೋಲ್ ಬೆಲ್ಸ್ ಅಂತಕ್ಕಂಥ ಒಂದು ಕಂಪ್ನಿ ಜೊತೆಗೆ ನಾವೇನು ಮಾಡಿದೆ ಅಗ್ರಿಮೆಂಟ್ ಮಾಡ್ಕೊಂಡೀವಿ. ಇದು ಈ ಗಿಡಕ್ಕೆ ನಾವು ಮುಂದೆ ಏನು ಮಾಡಬೇಕು ಕಾರ್ಬನ್ ಕಡಿತಕ್ಕಂಥ ದುಡ್ಡು ಬರ್ತದೆ ಯಾಕಂದರೆ ಇದು ಜಾಸ್ತಿ ಕಾರ್ಬನ್ ಹಿಡ್ಕೊಂಡು ಆಮ್ಲಜನಕ ಬರ್ತಕ್ಕಂಥ ಗಿಡ ಇರೋದ್ರಿಂದ ಇದಕ್ಕೆ 3-4 ವರ್ಷದ ನಂತರ ಒಂದು 4-5 ವರ್ಷದ ಪ್ರತಿ ವರ್ಷ ಒಂದು ಎಕರೆಕ್ಕೆ ಸುಮಾರು 40-50 ಸಾವಿರ ಬರ್ತದೆ ದೊಡ್ಡವಾದಂಗೆಲ್ಲ 1,00,000 ಗಟ್ಟಲೆ ಬರ್ತದೆ ಅಂಥ ಒಂದು ಯೋಜನೆ ಒಳಗೆ ನಾವು ನಿಮ್ಮನ್ನು ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಇದು ಮುಂದೆ ಈಗ ದೊಡ್ಡವಾದ ಮೇಲೆ ಸಮಸ್ಯೆ ಏನಿದೆ ಇದ್ರ ಕದ ಯಾರು ತೊಗೊಂಡೋಗ್ತಾರೆ ಆ ಯಾರು ತೊಗೊಂಡೋಗ್ತಾರೆ ಅನ್ನೋದಕ್ಕೆ ನಾವು ನೋಡಿ ಬೈಬ್ಯಾಕ್ ಮಾಡ್ಕೊಂಡಿದ್ದೀವಿ. ಈ ಗಿಡ ಕಡಿಯೋದ್ರಿಂದ ಹಿಡಿದು ದುಡ್ಡು ಕೊಡಿಸೋದ್ರಿಂದ ಹಿಡಿದು ಎಲ್ಲ ದೃಷ್ಟಿಯಿಂದನೂ ನಿಮ್ಗೇನು ಮಾಡ್ತೀವಿ ನಾವು ಹೆಲ್ಪ್ ಮಾಡ್ತಕ್ಕಂಥ ಒಂದು ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು ಕೆತ್ರೋಲ್ ಬೆಲ್ಸ್ ಅಂತಕ್ಕಂಥ ಕಂಪ್ನಿ ಜೊತೆಗೆ ಅಗ್ರಿಮೆಂಟ್ ಮಾಡೀವಿ. ಅದಕ್ಕೆ ಆ ಅಗ್ರಿಮೆಂಟಿಗೆ ತಾವೆಲ್ಲ ಸಹಕಾರ ನೀಡಿದಿರಿ ಸೈನು ಕೂಡ ಮಾಡಿದಿರಿ ಭಾಳ ಖುಷಿಯಾಯಿತು. ಇಂಥ ಒಂದು ಅಗ್ರಿಮೆಂಟ್ನಿಂದ ನಿಮಗೂ ಲಾಭ ಆಗ್ತದೆ ಮತ್ತು ರೈತರಿಗೂ ಲಾಭ ಆಗ್ತದೆ. ಕೇವಲ ಗಿಡ ಹಚ್ಚೋದ್ರ ಜೊತೆಗೆ ಇದನ್ನು ಕಟಾವು ಮಾಡೋದ್ರಿಂದ ಹಿಡಿದು ಇದಕ್ಕೆ ಲಾಭ ಬರ್ತಕ್ಕಂಥ ಯೋಜನೆಯನ್ನು ನಮ್ಮ ಕೆತ್ರೋಲ್ ಬೆಲ್ಸ್ ಅಂತ ಕಂಪ್ನಿ ಜೊತೆಗೆ ನಿಮ್ಮನ್ನು ಅಗ್ರಿಮೆಂಟ್ ಮಾಡ್ಕೊತಾರೆ. ಹಾಂ ಸಂಜಯ್ ಅವರು ಈಗಲೇ 1700 ಗಿಡ ಹಚ್ಚಿರಿ ಜೊತೆಗೆ ನಾವು ಅಲ್ಲೆಲ್ಲ ಕೆಲವು ಗಿಡ ಲಿಂಬು ಗಿಡ ನೋಡಿದ್ವಿ ಅದಕ್ಕೆ ಏನೇನು ಹಚ್ಚಿದ್ರಿ ಗಿಡ ನಿಮಗೆ? ಲಿಂಬೆಕಾಯಿ ಗಿಡ ಹಚ್ಚಿದ್ದೀವಿ ನಾವು. ಲಿಂಬೆಕಾಯಿ ಗಿಡ ಇವೆ ಮತ್ತು ತೆಂಗಿನ ಮರ ಇವೆ ಮಾವಿನಕಾಯಿ ಮರ ಇವೆ ಮತ್ತು ಕರಿಮೆವು ಇದೆ ಪೇರು ಗಿಡ ಒಳಗಿವೆ. ಇದನ್ನೆಲ್ಲ ಬಿಟ್ಟು ಗೋಧಿನೂ ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಗೋಧಿ ಬೆಳೆದಿವಿ ಗೋಧಿ ಬೆಳೆದಿದ್ದೆವು ಆದರೆ ಉಳ್ಳಾಗಡ್ಡೆ ಈರುಳ್ಳಿ 1.5 ಎಕರೆ ಹಾಕಿದ್ದೆವು ಆದರೆ ಒಂದು ಸ್ವಲ್ಪ ಲಾಸ್ ಆಯಿತು ಮಳೆ ಬಿತ್ತು ಹೊಗೆ ಮಿಂಜು ಜಾಸ್ತಿ ಬಿತ್ತು ಅದರಿಂದ ಈರುಳ್ಳಿ ಎಲ್ಲ ಹಾಳಾಗೋಯಿತು. 1 ಎಕರೆ ನಾವು ಈಗ ಮೆಕ್ಕಿತೆನೆಯನ್ನು ಹಚ್ಚಿದ್ದೀವಿ ಇದರಲ್ಲಿ ಇಷ್ಟೆಲ್ಲ ಬೆಳೆಸಿದ್ದೇವೆ ಇದರಲ್ಲಿ. ಅದಕ್ಕೆ ನಾವು ಒಂದು ನಮ್ಮ ಭೂ ವಿಕಾಸದಲ್ಲಿ ತಮ್ಗೆ ಹೇಳಿದ್ವಿ ಖುಷಿ ಆದರೆ ಇಲ್ಲ ನಡು ಮಧ್ಯದಲ್ಲಿ ಶ್ರೀಗಂಧನೂ ಹಚ್ಚಬೋದು ವಿಚಾರ ಮಾಡಿಕೊಂಡು ಹೇಳ್ರಿ.